ವೀಕ್ಷಕರೇ ನಮಸ್ಕಾರ ಯಾರಾಗ್ತಾರೆ ಎಮ್ ಎಲ್ ಎ ವಿಶೇಷ ಸಂಚಿಕೆಗೆ ಸ್ವಾಗತ ಇವತ್ತಿನ ಎಪಿಸೋಡ್ನಲ್ಲಿ ಯಾವ ಕ್ಷೇತ್ರ ಅನ್ನೋ ಕುತೂಹಲ ಇದೆ ಸಹಜವಾಗಿ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಅದರಲ್ಲಿ ಒಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಸೈಯದ್ ಉನ್ನರ್ ಭಾಳ ಕೇಳ್ತಾ ಇದ್ರು ಈ ಕ್ಷೇತ್ರದ ಬಗ್ಗೆ ಬೇಗ ತಿಳಿಸಿ ತಿಳಿಸಿ ಅಂತ ಸೊ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೇನೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತೇಳರಿಂದ ಈ ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹೆಚ್ಚಾಗಿ ಪ್ರಾಬಲ್ಯವನ್ನು ಮೆರೆದಿದೆ ಅದಕ್ಕಿಂತ ಹೆಚ್ಚಾಗಿ ಈ ಕ್ಷೇತ್ರದಲ್ಲಿ ಕನ್ನಡತರ ಮತದಾರರು ಜಾಸ್ತಿ ಇದ್ದಾರೆ ಅಂದರೆ ಎರಡು ಲಕ್ಷದ ಮೂವತ್ತು ಸಾವಿರ ಮತದಾರರಲ್ಲಿ ಸರಿಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರದಷ್ಟು ತಮಿಳು ಮತದಾರರಿದ್ದಾರೆ ತಮಿಳು ಭಾಷಿಕರಿದ್ದಾರೆ ಇಲ್ಲಿ ಅರವತ್ತರಿಂದ ಇಪ್ಪತ್ತು ಸಾವಿರ ಕನ್ನಡ ಮಾತನಾಡೋರಿದ್ದಾರೆ ಇದ್ದಾರೆ ಮೂವತ್ತರಿಂದ ನಲ್ವತ್ತು ಸಾವಿರ ಉತ್ತರ ಭಾರತೀಯರಿದ್ದಾರೆ ಈ ಕ್ಷೇತ್ರ ಕಂಪ್ಲೀಟ್ಲಿ ಡಿಫರೆಂಟ್ ತಮಿಳುನಾಡಿನಲ್ಲಿ ಡಿ ಎಂ ಕೆ ಮತ್ತು ಎ ಐ ಡಿ ಎಂ ಕೆ ಫೈಟ್ ಇದೆ ಈ ಕ್ಷೇತ್ರದಲ್ಲಿ ಒಂದು ಬಾರಿ ಎ ಐ ಡಿ ಎಂ ಕೆ ಜಯಲಲಿತಾ ಅವರ ಪಕ್ಷದಿಂದ ಒಬ್ಬರು ಶಾಸಕರಾಗಿ ಆಯ್ಕೆಯಾಗಿದ್ದರು ಪ್ರಸ್ತುತವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಈ ಹಿಂದೆ ದಿನೇಶ್ ಗುಂಡೂರಾವ್ ತಮಿಳುನಾಡಿನ ಇನ್ಚಾರ್ಜ್ ದಿನೇಶ್ ಗುಂಡೂರಾವ್ ಅವರು ಈ ಕ್ಷೇತ್ರದಿಂದ ಸತತವಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಅಂಡ್ ಬಿಜೆಪಿಯಿಂದ ಕಳೆದ ಬಾರಿ ಹತ್ತು ಸಾವಿರ ಮತಗಳ ಅಂತರದಿಂದ ಸ್ವತಂತ್ರವರು ಸಪ್ತಗಿರಿ ಗೌಡರು ಜೆ ಬಿಜೆಪಿ ಹಿರಿಯ ನಾಯಕರು ಅವರ ಪುತ್ರನೇ ಸಪ್ತಗಿರಿಗೌಡ ಯಂಗ್ ಲೀಡರ್ ಅವರು ಬಿಜೆಪಿ ಕಣೆಟ್ ಆಗಿದ್ರು ಕಳೆದ ಬಾರಿ ಕಡೆಗಳಿಗೆ ಟಿಕೆಟ್ ಕೊಟ್ಟರು ಹತ್ತು ಸಾವಿರ ಮತಗಳ ಅಂತರದಿಂದ ದಿನೇಶ್ ಗುಂಡೂರಾವ್ ವಿರುದ್ಧ ಸೋಲ್ಕಂಡ್ರು ಡಿ ಜೆಡಿಎಸ್ ಸಹ ಈ ಒಂದು ಕ್ಷೇತ್ರದಲ್ಲಿ ಪ್ರಬಲವಾಗಿದೆ ವಿ ನಾರಾಯಣಸ್ವಾಮಿ ಅವರು ಮೂವತ್ತಾರು ಸಾವಿರ ಮತಗಳನ್ನು ಪಡೆದಿದ್ರೆ ಸಪ್ತಗಿರಿ ಸಪ್ತಗಿರಿಗೌಡರು ಮೂವತ್ತೇಳು ಸಾವಿರ ಮತ ಪಡೆದಿದ್ರು ದಿನೇಶ್ ಗುಂಡೂರಾವ್ ನಲವತ್ತ ಏಳು ಸಾವಿರ ಮತವನ್ನು ಪಡೆದು ಹತ್ತು ಸಾವಿರ ಅಂತ ಗೆಲುವನ್ನು ಸಾಧಿಸಿದರು ಇಲ್ಲಿ ಏಳು ವಾರ್ಡ್ಗಳು ಬರುತ್ತೆ ದತ್ತಾತ್ರೇಯ ವಾರ್ಡ್ ಗಾಂಧಿನಗರ ಸುಭಾಷ್ ನಗರ ಚಿಕ್ಕಪೇಟೆ ಓಕ್ಲಿಪುರಂ ಹಾಗೆ ಬಿನ್ನಿಪೇಟೆ ಕಾಟನ್ಪೇಟೆ ಇಷ್ಟು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಹೆಚ್ಚಿನ ಪ್ರಾಬಲ್ಯವನ್ನು ಮೆರೆದಿದೆ ಆದರೆ ರಾಜಕಾರಣದ ಈಕ್ವೇಷನ್ಸ್ ಕೆಲವೊಂದು ಟೈಮ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಕರೀತಾರೆ ಈ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಳೆದ ಇಂದಿನ ಕಳೆದ ಚುನಾವಣೆ ಇಂದಿನ ಚುನಾವಣೆಯಲ್ಲಿ ಕಾಣಿಸ್ತಾ ಇತ್ತು ಅಂದ್ರೆ ಒಂದು ಮಾತಿದೆ ದಿನೇಶ್ ಗುಂಡೂರಾವ್ ವಿಧಾನಸಭೆಗೆ ಹೋಗ್ತಾರೆ ಪಿ ಸಿ ಮೋಹನ್ ಲೋಕಸಭೆಗೆ ಹೋಗ್ತಾರೆ ಪಿ ಸಿ ಮೋಹನ್ ವರ್ಸಸ್ ದಿನೇಶ್ ಗುಂಡೂರಾವ್ ಈ ಕ್ಷೇತ್ರದಲ್ಲಿ ನಡೀತಿತ್ತು ವಾರ್ ಬಟ್ ಪಿ ಸಿ ಮೋಹನ್ ಎರಡು ಬಾರಿ ಈ ಇಲ್ಲಿ ಚುನಾವಣೆಯನ್ನು ಸೋತಿದ್ದಾರೆ ಅವರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ ಈ ಹಿಂದೆ ಅವರು ಚಿಕ್ಕಪೇಟೆಯ ಶಾಸಕರಾಗಿದ್ದರು ಯಾವಾಗ ಕ್ಷೇತ್ರ ಪುನರ್ವಿಂಗಡಣೆ ಆಯಿತು ಆಗ ಗಾಂಧಿನಗರಕ್ಕೆ ಪಿ ಸಿ ಮೋಹನ್ ಆಗಿದ್ರು ಮತ್ತಷ್ಟು ಮಾಹಿತಿಗಳಿದೆ ಇತಿಹಾಸ ಹೇಳಬೇಕು ಪ್ರಸ್ತುತ ರಾಜಕಾರಣದ ಲೆಕ್ಕಾಚಾರ ಹೇಳಬೇಕು ಇಪ್ಪತ್ತ್ಮೂರರ ಲೆಕ್ಕಾಚಾರ ಏನಿದೆ ಅಲ್ಲಿ ಯಾವ ಪಕ್ಷ ಸ್ಟ್ರೆಂತು ಆ ಪಕ್ಷದ ನೆಗೆಟಿವ್ ಏನು ಪಾಸಿಟಿವ್ ಏನು ಕ್ಯಾಂಡಿಡೇಟ್ ನೆಗೆಟಿವ್ ಮತ್ತು ಪಾಸಿಟಿವ್ ಎಲ್ಲ ವಿಷಯ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಆ್ಯಂಡ್ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಿ ಈ ಕೂಡಲೇ ಹೋಗಿ ನಮ್ಮ ಪೇಜನ್ನು ಲೈಕ್ ಮಾಡಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲ ಚುನಾವಣೆ ನಾಗರತ್ನಮ್ಮ ಇಲ್ಲಿ ಕಾಂಗ್ರೆಸ್ ಶಾಸಕರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೂ ಅಷ್ಟೇ ನಾಗರತ್ನ ಹಿರೇಮಠ್ ಕಾಂಗ್ರೆಸ್ನ ಶಾಸಕರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಾಗರತ್ನ ಹಿರೇಮಠವರು ಕಾಂಗ್ರೆಸ್ಸಿಂದ ಶಾಸಕರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೆ ಶ್ರೀರಾಮುಲು ಅವರು ಕಾಂಗ್ರೆಸ್ನಿಂದ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೆ ಲಕ್ಷ್ಮಣ್ ಅವರು ಕಾಂಗ್ರೆಸ್ನಿಂದ ಆಯ್ಕೆ ಆಗ್ತಾರೆ ಅಂದರೆ ಸತತವಾಗಿ ಈ ಕ್ಷೇತ್ರ ಚುನಾವಣೆ ಶುರುವಾದಾಗಿನಿಂದ ಐದು ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಆ ಕಾಂಗ್ರೆಸ್ನ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕುವಂಥದ್ದು ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಎಂ ಎಸ್ ನಾರಾಯಣರಾವ್ ಅವರು ಜನತಾ ಪಕ್ಷ ಇಂದ ನಿಮ್ ಕಾಂಗ್ರೆಸ್ ಒಂದು ರೀತಿಯ ಹೈಕಮಾಂಡ್ ಕಲ್ಚರ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಿಮಗೆ ಹೈಕಮಾಂಡ್ ನಾಯಕರು ಲೆಕ್ಕಾಚಾರ ಸಂಪರ್ಕವೇ ಮಾರ್ಗರೇಟ್ ಆಳ್ವಾ ಅಸ್ಕರ್ ಫರ್ನಾಂಡಿಸ್ ಹಾಗೆ ಬಿ ಕೆ ಹರಿಪ್ರಸಾದ್ ಕೂಡ ಒಬ್ಬರು ಬೆಂಗಳೂರಿನಲ್ಲಿ ಬಂದಾಗ ಬಿ ಕೆ ಹರಿಪ್ರಸಾದ್ ಮೊದಲಿಗರಾಗಿ ಕಾಣಿಸ್ಕೊಳ್ತಾರೆ ಬಿ ಕೆ ಹರಿಪ್ರಸಾದ್ ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ಈ ಕ್ಷೇತ್ರದಲ್ಲಿ ಚುನಾವಣೆ ನಿಂತು ಕಾಂಗ್ರೆಸ್ ಇಂದ ಸೋಲ್ತಾರೆ ಅಲ್ಲಿ ಎಮ್ ಎಸ್ ನಾರಾಯಣರಾವ್ ಅವರು ಜನತಾ ಪಕ್ಷದಿಂದ ಮೊದಲ ಬಾರಿ ಆಯ್ಕೆ ಆಗ್ತಾರೆ ನೈನ್ಟೀನ್ ಏಯ್ಟಿ ಫೈವ್ ಎಮ್ ಎಸ್ ನಾರಾಯಣರಾವ್ ಅವರು ಜನತಾ ಪಕ್ಷದಿಂದ ಎರಡನೇ ಬಾರಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆರ್ ದಯಾನಂದರಾವ್ ಕಾಂಗ್ರೆಸ್ಸಿಂದ ಗೆಲ್ತಾರೆ ಅದು ಜನತಾದಳದ ಲೀಲಾದೇವಿ ಆರ್ ಪ್ರಸಾದ್ ಅವರ ವಿರುದ್ಧವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾವೇರಿ ಗಲಾಟೆ ಆಗುತ್ತೆ ಅದನ್ನು ಹ್ಯಾಂಡಲ್ ಮಾಡೋ ವಿಚಾರದಲ್ಲಿ ದಯಾನಂದರಾವ್ ಎರಡರ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾವೇರಿ ಗಲಾಟೆ ಇವೆಲ್ಲ ಆದರೂ ಸಹ ತೊಂಬತ್ನಾಲ್ಕರಲ್ಲಿ ಬಿ ಮುನಿಯಪ್ಪ ಇಲ್ಲಿ ಚುನಾವಣೆಯನ್ನು ಗೆಲ್ತಾರೆ ತಮಿಳರು ಜಾಸ್ತಿ ಇದ್ರಲ್ಲ ಶಿವು ಹಾಗಾಗಿ ಇಲ್ಲಿ ಬಿ ಮುನಿಯಪ್ಪ ಅವರು ಗೆಲ್ಸ್ಬಿಟ್ಟಿದ್ದಾರೆ ಅವರು ತಮಿಳವರು ಇರಬೇಕು ಅಂತ ನಿಮ್ಗೆ ಗೊತ್ತಿರಲಿ ಆ ಸಂದರ್ಭದಲ್ಲಿ ಕನ್ನಡಿಗರು ಮತ್ತು ತಮಿಳರ ನಡುವಿನ ಸಂಘರ್ಷವನ್ನು ಮಧ್ಯಪ್ರವೇಶ ಮಾಡಿ ಹ್ಯಾಂಡಲ್ ಮಾಡಿದ್ದು ಬಿ ಮುನಿಯಪ್ಪ ಅವರು ಮುನಿಯಪ್ಪ ಅವರು ಸಾರಿ ಅಲ್ಲಿ ಮ ನಗರ ಪಾಲಿಕೆ ಸದಸ್ಯರಾಗಿರ್ತಾರೆ ಜೊತೆಗೆ ಅವರು ಮೊದಲು ಡಿ ಎಮ್ ಕೆಜ್ನಲ್ಲಿರ್ತಾರೆ ಎಪ್ಪತ್ತರ ದಶಕದಲ್ಲಿ ಮುನಿಯಪ್ಪ ಡಿ ಎಮ್ ಕೆ ನಾಯಕರು ನಂತರ ಎ ಐ ಡಿ ಎಮ್ ಕೆ ಸೇರ್ತಾರೆ ಜಯಲಲಿತಾ ಅವರ ಪಕ್ಷಕ್ಕೆ ಇಲ್ಲಿ ಕಾವೇರಿ ಗಲಾಟೆಯನ್ನು ಹ್ಯಾಂಡಲ್ ಮಾಡಿದ ಪರಿಣಾಮ ಆ ಸಂಘರ್ಷವನ್ನು ತಡೆಗಟ್ಟಿದ ಪರಿಣಾಮ ತೊಂಬತ್ನಾಲ್ಕರಲ್ಲಿ ಎ ಐ ಡಿ ಎಂ ಕೆ ಇಂದ ಬಿ ಮುನಿಯಪ್ಪ ಆಯ್ಕೆ ಆಗ್ತಾರೆ ಮುನಿಯಪ್ಪ ಅವರು ಹದಿನಾರು ಸಾವಿರದ ಎಂಟುನೂರ ತೊಂಬತ್ತ್ ಮತ ಪಡೆದರೆ ಈ ಹಿಂದೆ ಶಾಸಕರಾಗಿದ್ದಲ್ಲ ಕಾಂಗ್ರೆಸ್ಸಿಂದ ಎಂಬತ್ತೊಂಬತ್ತರಲ್ಲಿ ರಾವ್ ಅವರು ಹದಿನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೇಳು ಮತ ಪಡಿತಾರೆ ಹದಿನಾರು ಸಾವಿರ ಮತ ಪಡೆದಂತಹ ಬಿ ಮುನಿಯಪ್ಪ ಅವರು ಎ ಐ ಡಿ ಎಂ ಕೆ ಶಾಸಕರಾಗಿ ತೊಂಬತ್ನಾಲ್ಕರಲ್ಲಿ ಆಯ್ಕೆ ಆಗ್ತಾರೆ ಒಂದು ಟ್ವಿಸ್ಟ್ ಇದೆ ನೋಡಿ ದಿನೇಶ್ ಗುಂಡೂರಾವ್ ಅವರಿಗೆ ಈ ಕ್ಷೇತ್ರಕ್ಕೆ ಏನು ಸಂಬಂಧ ದಿನೇಶ್ ಗುಂಡೂರ ಅವರ ತಂದೆ ಬೇರೆ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡ್ತಿದ್ದಾರಲ್ಲ ಈ ಕ್ಷೇತ್ರಕ್ಕೆ ಬರಲಿ ಕಾರಣ ಏನು ಅಂತ ನೋಡಿದಾಗ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಚುನಾವಣೆ ಆಗುತ್ತೆ ಲೋಕಸಭಾ ಚುನಾವಣೆ ಆಗುತ್ತೆ ಅನಂತಕುಮಾರ್ ಅವರು ಸ್ಪರ್ಧೆ ಮಾಡಿದ್ರು ಮೊದಲು ಬೆಂಗಳೂರಲ್ಲಿ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಅಂತ ಎರಡು ಲೋಕಸಭಾ ಕ್ಷೇತ್ರ ಮಾತ್ರ ಇರುತ್ತೆ ಆ ಸನ್ನಿವೇಶದಲ್ಲಿ ಅನಂತಕುಮಾರ್ ಸ್ಪರ್ಧೆ ಮಾಡಿದಾಗ ಇಲ್ಲಿ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಸ್ಪರ್ಧೆ ಮಾಡ್ತಾರೆ ಸಾರಿ ಗುಂಡೂರಾವ್ ಅವರ ಪತ್ನಿ ಸ್ಪರ್ಧೆ ಮಾಡ್ತಾರೆ ದಿನೇಶ್ ಗುಂಡೂರಾವ್ ಅವ್ರ ತಾಯಿ ಸ್ಪರ್ಧೆ ಮಾಡ್ತಾರೆ ತೊಂಬತ್ತಾರಲ್ಲಿ ಅನಂತಕುಮಾರ್ ಚುನಾವಣೆ ಗೆಲ್ತಾರೆ ದಿನೇಶ್ ಗುಂಡೂರಾವ್ ಅವರ ತಾಯಿ ಇಲ್ಲಿ ಚುನಾವಣೆಯನ್ನು ಸೋಲ್ತಾರೆ ಆದರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೆಂಗಳೂರು ಲೋಕಸಭಾ ದಕ್ಷಿಣ ಲೋಕಸಭಾ ಕ್ಷೇತ್ರದ ಬ ಏನು ಉಪಚುನಾವಣೆ ಆಗುತ್ತೆ ಆ ಸಂದರ್ಭದಲ್ಲಿ ಅನಂತಕುಮಾರ್ ಗೆಲ್ತಾರೆ ಗುಂಡೂರಾವ್ ಅವ್ರ ಪತ್ನಿ ಸೋಲ್ತಾರೆ ಅಂದರೆ ದಿನೇಶ್ ಗುಂಡೂರಾವ್ ಅವರ ತಾಯಿ ಸೋಲ್ತಾರೆ ಆದರೆ ಗಾಂಧಿನಗರದಲ್ಲಿ ಹೆಚ್ಚಿನ ಮತ ಬರುತ್ತೆ ಆ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರ ತಾಯಿಯವರ ಪರವಾಗಿ ಬಿ ಮುನಿಯಪ್ಪ ಇಲ್ಲಿ ಓಡಾಡ್ತಾರೆ ಭಾಳಷ್ಟು ಯಾಕೆಂದರೆ ಆಗ ಎ ಡಿ ಎಂ ಕೆ ಕಾಂಗ್ರೆಸ್ ಮೈತ್ರಿ ಇದ್ದ ಕಾರಣ ಅವರು ಪರವಾಗಿ ಹೋರಾಟವನ್ನು ಕೊಡ್ತಾರೆ ಹೆಚ್ಚು ಮತವನ್ನು ಕೊಡ್ತಾರೆ ಇದನ್ನೇ ಮುಂದಿಟ್ಕೊಂಡು ದಿನೇಶ್ ಗುಂಡೂರಾವ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಕ್ಷೇತ್ರಕ್ಕೆ ಕಾಲಿಡ್ತಾರೆ ದಿನೇಶ್ ಗುಂಡೂರಾವ್ ತೊಂಬತ್ತೊಂಬತ್ತರ ಚುನಾವಣೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಲ್ಲ ಆ ವರ್ಷದಲ್ಲಿ ಹದಿನೈದು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಮತವನ್ನು ಪಡೆದು ಶಾಸಕರಾಗಿ ಆಯ್ಕೆ ಆಗ್ತಾರೆ ಕಾಂಗ್ರೆಸ್ನಿಂದ ಇವರ ಸಮೀಪದ ಪ್ರತಿಸ್ಪರ್ಧಿ ನಿಮ್ಗೆ ಗೊತ್ತಿರಲಿ ಹೆಸರು ಕೇಳ್ತಿರ್ತೀರಿ ಈ ಆ ಹೆಸರು ಬಳಸಬಾರ್ದು ಅಂತ ಕೋರ್ಟಿಂದ ಸ್ಟೇ ಎಲ್ಲ ತಂದಿದ್ರು ನಾಗರಾಜ್ ವಿ ನಾಗರಾಜ್ ಅವರು ಹದಿನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೇಳು ಮತ ಪಡೀತಾರೆ ಇಂಡಿಪೆಂಡೆಂಟ್ ಆಗಿ ಅಂದ್ರೆ ಬಾಮ್ನಾಗ ಅಂತ ಕರೀತಾರೆ ಆ ಹೆಸರನ್ನು ಬಳಸಬಾರ್ದು ಅಂತ ಒಂದು ಅಬ್ಜೆಕ್ಷನ್ ಇದೆ ಓಕೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ದಿನೇಶ್ ಗುಂಡೂರಾವ್ ಎರಡನೇ ಬಾರಿ ಆಯ್ಕೆ ಆಗ್ತಾರೆ ನಲವತ್ತು ಸಾವಿರ ಮತಗಳನ್ನ ಪಡೆಯೋದ್ರ ಮೂಲಕ ಅವರ ಸಮೀಪದ ಪ್ರತಿಸ್ಪರ್ಧಿ ಸೇಮ್ ವಿ ನಾಗರಾಜು ಹನ್ನೆರಡು ಸಾವಿರ ಓಟನ್ನು ಪಡಿತಾರೆ ಅಂಡ್ ಎರಡು ಸಾವಿರದ ಎಂಟರ ವೇಳೆಗೆ ನಾನು ಆಗಲೇ ಹೇಳಿದೆ ಚಿಕ್ಕಪೇಟೆ ಕ್ಷೇತ್ರ ಪುನರ್ವಿಂಗಡಣೆ ಆದಂಥ ಸಂದರ್ಭದಲ್ಲಿ ಚಿಕ್ಕಪೇಟೆ ಉಳಿಯುತ್ತೆ ಬಟ್ ಚಿಕ್ಕಪೇಟೆನ ಬಿಟ್ಟು ಈ ಕಡೆಗೆ ಮೂವ್ ಆಗುವಂಥದ್ದು ಯಾರು ಅಂತಂದ್ರೆ ಪಿ ಸಿ ಮೋಹನ್ ಬಟ್ ಮೂರನೇ ಬಾರಿ ಅಂದರೆ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ದಿನೇಶ್ ಗುಂಡೂರಾವ್ ನಲವತ್ತೊಂದು ಸಾವಿರ ಮತವನ್ನು ಪಡೆದರೆ ಪಿ ಸಿ ಮೋಹನ್ ಮೂವತ್ತ ನಾಲ್ಕು ಸಾವಿರ ಮತಗಳನ್ನು ಪಡಿತಾರೆ ವಿ ನಾಗರಾಜ್ ಏನೇ ಕಳೆದ ಎರಡು ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರ ರನರ್ ಅಪ್ ಆಗಿದಲ್ಲ ವಿ ನಾಗರಾಜ್ ಹದಿಮೂರು ಸಾವಿರ ಮತಗಳನ್ನ ಪಡಿತಾರೆ ವಿ ನಾಗರಾಜ್ ಇಲ್ಲ ಅಂದಿದ್ರೆ ಹೆಚ್ಚು ಕಮ್ಮಿ ಮೋಹನ್ ಏನಾರು ಸಪೋರ್ಟ್ ಮಾಡಿದರೆ ಮೋಹನ್ ಗೆಲ್ಲಬಹುದಿತ್ತು ಆ ಸಂದರ್ಭದಲ್ಲಿ ಪಿಸಿ ಮೋಹನ್ ಆದರೆ ಅವರು ಎರಡು ಸಾವಿರದ ಎಂಟರ ಚುನಾವಣೆಯನ್ನು ಸೋಲ್ತಾರೆ ಪಿಸಿ ಮೋಹನ್ ಒಂಬತ್ತರಲ್ಲಿ ಬೆಂಗಳೂರು ಲೋಕಸಭಾ ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ಸಂಸದರಾಗಿ ಆಯ್ಕೆ ಆಗ್ತಾರೆ ಎರಡು ಸಾವಿರದ ಹದಿಮೂರು ಚುನಾವಣೆ ಬರುತ್ತೆ ಮತ್ತೆ ದಿನೇಶ್ ಗುಂಡೂರಾವ್ ಐವತ್ನಾಲ್ಕು ಸಾವಿರ ಮತ ಪಡೆದು ನಾಲ್ಕನೇ ಬಾರಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ಸೇಮ್ ಪಿ ಸಿ ಮೋಹನ್ ಎಂ ಪಿ ಆಗಿದ್ರು ಸಹ ಕಂಟೆಸ್ಟ್ ಮಾಡ್ತಾರೆ ಅಲ್ಲಿ ಬಂದು ಗಾಂಧಿನಗರಕ್ಕೆ ಮೂವತ್ತೆರಡು ಸಾವಿರ ಮತ ಪಡಿತಾರೆ ದಿನೇಶ್ ಗುಂಡೂರಾವ್ ಗೆಲುವಿನ ಅಂತರ ಇಪ್ಪತ್ತ ಎರಡು ಸಾವಿರ ಆಗುತ್ತೆ ಎರಡು ಸಾವಿರದ ಹದಿನೆಂಟರ ವೇಳೆಗೆ ಅಂದರೆ ಒಂದು ಮಾತುಕತೆ ಇರುತ್ತೆ ಪಿ ಸಿ ಮೋಹನ್ ಸಂಸದರಾಗಿರೋ ಸಂಸದರಾಗಿ ಅವ್ರು ಸಪೋರ್ಟ್ ಮಾಡೋದು ಇವ್ರೆಲ್ಲಿ ಸಪೋರ್ಟ್ ಅಂದರೆ ಲೋಕಸಭೆಯಲ್ಲಿ ಗಾಂಧಿನಗರ ಬಿಜೆಪಿ ಲೀಡಾಗುತ್ತೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಲೀಡಾಗುತ್ತೆ ಈ ಥರ ನಡೀತಾ ಇರುತ್ತೆ ಒಂದು ಚರ್ಚೆ ಇತ್ತು ಒಳ ಒಪ್ಪಂದ ಮಾಡ್ಕೊಬಿಟ್ಟಿದ್ದಾರೆ ಅಂತ ರಾಜಕೀಯ ಗೊತ್ತಲ್ಲ ಇವೆಲ್ಲ ಕತೆ ಅದು ಕೂಡ ಚರ್ಚೆಯಲ್ಲಿತ್ತು ಹದಿನೆಂಟರ ವೇಳೆಗೆ ಪಿ ಸಿ ಮೋಹನ್ಗೆ ಯಾಕೆಂದರೆ ಯಾರೂ ಸಂಸದರಿಗೆ ಟಿಕೆಟ್ ಕೊಡೋ ನಿರ್ಣಯ ತಗೊಳ್ಳೋದಿಲ್ಲ ಹಾಗಾಗಿ ಎರಡು ಸಾವಿರದ ಹದಿನೆಂಟರ ವೇಳೆಗೆ ಚುನಾವಣಾ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಕ್ಕಂಥದ್ದು ರಾಮಚಂದ್ರೇಗೌಡರ ಪುತ್ರ ಸಪ್ತಗಿರಿ ಗೌಡ ದಿನೇಶ್ ಗುಂಡೂರಾವ್ ಕಡೆ ಕಂಟೆಸ್ಟ್ ಮಾಡ್ತಾರೆ ಜೆ ಡಿ ಎಸ್ನಿಂದ ವಿ ನಾರಾಯಣಸ್ವಾಮಿ ಕಂಟೆಸ್ಟ್ ಮಾಡ್ತಾರೆ ವಿ ನಾರಾಯಣಸ್ವಾಮಿ ತುಂಬ ಪ್ರಬಲವಾಗಿ ಅಲ್ಲಿ ಹೋರಾಟವನ್ನು ಕೊಡ್ತಾರೆ ಯಾಕೆಂತಂದರೆ ಜೆ ಡಿ ಎಸ್ ಅಲ್ಲಿ ಪ್ರಬಲವಾಗಿದೆ ಒಕ್ಕಲಿಗಂದರೆ ಗೌಂಡರ್ಸ್ ತಮಿಳು ಗೌಂಡರ್ಸ್ ಮತ ಕೂಡ ಐವತ್ತು ಸಾವಿರ ಇದೆ ಆ ತಮಿಳು ಮತಗಳಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಬರುತ್ತೆ ಅದರಲ್ಲಿ ಐವತ್ತು ಸಾವಿರ ಗೌಂಡರ್ಸ್ ಮತ ಇದೆ ಜೊತೆಗೆ ಒಂದು ಎರಡು ಮೂರು ವಾರ್ಡ್ಗಳಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ ಅಲ್ಲಿ ಅಲ್ಲಿ ಬಿನ್ನಿಪೇಟೆ ಆಗ್ಬೋದು ದತ್ತಾತ್ರೇಯ ವಾರ್ಡ್ ಆಗ್ಬೋದು ಅಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ ಈ ನೆಲೆ ಮೂವತ್ತಾರು ಸಾವಿರ ಓಟನ್ನು ವಿ ಸ್ವಾಮಿ ಪಡೆದಿದ್ರು ಬಟ್ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸೇಮ್ ಕತೆ ಕಾಂಗ್ರೆಸ್ಸಿಂದ ದಿನೇಶ್ ಗುಂಡೂರಾವ್ ಕಂಟೆಸ್ಟ್ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಆರನೇ ಬಾರಿ ಗೆಲ್ಲಬೇಕು ಅಂತ ಅಟ್ ದಿ ಸೇಮ್ ಟೈಮ್ ಬಿ ಜೆ ಪಿಯಿಂದ ಸಪ್ತಗಿರಿ ಗೌಡರು ಚುನಾವಣೆಗೆ ಕಂಟೆಸ್ಟ್ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ ಆದರೆ ಸಂಸದ ಪಿ ಸಿ ಮೋಹನ್ ಪುತ್ರ ಸಾಹಿಲ್ ಟಿಕೆಟ್ ಕೇಳ್ತಾ ಇದ್ದಾರೆ ಆದರೆ ಸಪ್ತಗಿರಿ ಗೌಡ್ರು ಒಂದು ರೀತಿಯ ಲೈಕ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು ಸಹ ಈ ಮಲ್ಲೇಶ್ವರಂ ಅಶ್ವತ್ಥನಾರಾಯಣ್ ಟೈಪ್ ಲೀಡ್ರು ಈ ಒಕ್ಕಲಿಗ ಸಮುದಾಯದ ಲೀಡರ್ ಅಂದರೆ ಯಾವಾಗಲೂ ಒಂದು ಸ್ವಲ್ಪ ಗತ್ತಗೆ ಜೋರಾಗೆ ಗೈರ ತೋರ್ಕೊಂಡಿರ್ತಾರೆ ಬಟ್ ಸಪ್ತಗಿರಿ ಗೌಡರು ಸಾಫ್ಟು ಗ್ರೌಂಡಲ್ಲಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಸಪ್ತಗಿರಿ ಗೌಡ್ರಿಗೆ ಸಾಥ್ ಕೊಟ್ಟಿರೋದು ಯಾರು ಗೊತ್ತಾ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ದಿನೇಶ್ ಗುಂಡೂರಾವ್ ಅವರ ತಾಯಿಗೆ ಸಪೋರ್ಟ್ ಮಾಡಿದ್ರಲ್ಲ ಅವತ್ತಿನ ಶಾಸಕರಾಗಿದ್ದಂಥ ಬಿ ಮುನಿಯಪ್ಪ ಇದ್ರಲ್ಲ ಬಿ ಮುನಿಯಪ್ಪ ಏನು ಗುಂಡೂರಾವ್ ಅವರ ಪತ್ನಿಗೆ ಸಪೋರ್ಟ್ ಮಾಡಿದ್ರಲ್ಲ ದಿನೇಶ್ ಗುಂಡೂರಾವ್ ಅವರ ತಾಯಿ ಸಪೋರ್ಟ್ ಮಾಡಿದ್ರಲ್ಲ ಅದೇ ಮುನಿಯಪ್ಪ ಇವತ್ತು ಇಲ್ಲ ಆದರೆ ಆ ಮುನಿಯಪ್ಪ ಅವರ ಮಗ ಭರತ್ ಇದೀಗ ಸಪ್ತಗಿರಿ ಗೌಡ್ರ ಜೊತೆ ಇದ್ದಾರೆ ಅಂದರೆ ಅದೊಂಥರ ಕಾಂಬಿನೇಷನ್ ವರ್ಕೌಟ್ ಮಾಡ್ತಾ ಸಪ್ತಗಿರಿ ಗೌಡ್ರು ಗ್ರೌಂಡಲ್ಲಿ ವರ್ಕ್ ಆಗ್ತಾರೆ ಇಲ್ಲಿ ದತ್ತಾತ್ರೇಯ ಅವಾರ್ಡ್ ಬರುತ್ತೆ ಗಾಂಧಿನಗರ ವಾರ್ಡ್ ಬರುತ್ತೆ ಸುಭಾಷ್ ನಗರ ಅವಾರ್ಡ್ ಬರುತ್ತೆ ಇಲ್ಲಿ ಮೂರು ಕಡೆ ಕೂಡ ಕಾಂಗ್ರೆಸ್ ಕಾರ್ಪೊರೇಟರ್ ದತ್ತಾತ್ರೇಯ ವಾರ್ಡಲ್ಲಿ ಸತ್ಯನಾರಾಯಣ ಇದ್ದಾರೆ ಆ್ಯಂಡ್ ಗಾಂಧಿನಗರದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಪೊರೇಟರು ಸುಭಾಷ್ ನಗರ ಕಾಂಗ್ರೆಸ್ ಚಿಕ್ಕಪೇಟೆ ಬಿ ಜೆ ಪಿ ಓಕ್ಲಿಪುರಂ ಬಿಜೆಪಿ ಶಿವಪ್ರಕಾಶ್ ಕಾಟನ್ಪೇಟೆ ಪ್ರಮೋದು ಬಿನ್ನಿಪೇಟೆ ಜೆ ಡಿ ಎಸ್ ಕಾರ್ಪೊರೇಟರ್ ಐಶ್ವರ್ಯ ಅಲ್ಲಿ ಬಿ ಟಿ ಎಸ್ ನಾಗರಾಜ್ ಅಂತ ಜೆ ಡಿ ಎಸ್ನ ಪ್ರಭಾವಿ ನಾಯಕರು ಅವರ ಪತ್ನಿ ಕಾರ್ಪೊರೇಟರ್ ಆಗಿದ್ರು ಪತ್ನಿ ತೀರ್ಕೊಂಡ್ರು ಬೈ ಎಲೆಕ್ಷನ್ ಆಯಿತು ಅಲ್ಲಿ ಬೈ ಎಲೆಕ್ಷನ್ ಜೆ ಡಿ ಎಸ್ನ ಐಶ್ವರ್ಯ ನಾಗರಾಜ್ ಗೆದ್ದರು ಆದರೆ ಇದೀಗ ಬಿ ಟಿ ಎಸ್ ನಾಗರಾಜು ಅಂದರೆ ಜೆ ಡಿ ಎಸ್ ಕಾರ್ಪೊರೇಟರ್ ಇದ್ದಾರಲ್ಲ ಅವರ ತಂದೆ ಇದೀಗ ಬಿ ಜೆ ಪಿ ಸೇರ್ಪಡೆಯಾಗಿದ್ದಾರೆ ಕಳೆದ ಬಾರಿ ಮೂವತ್ತಾರು ಸಾವಿರ ಮತ ಬಂದಿತ್ತಲ್ಲ ಜೆ ಡಿ ಎಸ್ಗೆ ಅದರಲ್ಲಿ ಅವರು ಕೂಡ ಕಾರಣಕರ್ತರು ಬಿ ಟಿ ಎಸ್ ನಾಗರಾಜ್ ಈಗ ಬಿ ಟಿ ಎಸ್ ನಾಗರಾಜ್ ಜೆ ಡಿ ಎಸ್ನೊಂದಿಗಿರ ಬಿ ಜೆ ಪಿ ಸಪ್ತಗಿರಿ ಗೌಡರು ಸ್ವತಾಯಗತಾಯ ಆರು ಐದು ಬಾರಿ ಗೆದ್ದಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರನ್ನ ಸೋಲಿಸ್ಬೇಕು ಅಂತ ಪಣ ತೊಟ್ಟು ನಿಂತಂತೆ ಕಾಣ್ತಾ ಇದೆ ಬಟ್ ದಿನೇಶ್ ಗುಂಡೂರಾವ್ ತುಂಬ ಸ್ಮಾರ್ಟ್ ರಾಜಕಾರಣಿ ಯಾವ ಟೈಮಲ್ಲಿ ಹೆಂಗ್ ರಾಜಕಾರಣ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು ಆದರೆ ದಿನೇಶ್ ಗುಂಡೂರಾವ್ ಯಾರನ್ನೂ ಸಹ ದೀರ್ಘಕಾಲದಲ್ಲಿ ಬೆಳೆಸಿಲ್ಲ ಅನ್ನೋ ಒಂದು ಆಪಾದನೆ ಇದೆ ಒಬ್ಬ ಯಾರೋ ಕಾರ್ಪೊರೇಟರ್ ಒಂದು ಸ್ವಲ್ಪ ಬೆಳೆದವನೇ ಅಂತಂದರೆ ನೆಕ್ಸ್ಟ್ ಕಾಂಪಿಟೇಟರ್ ಆಗ್ತಾನೆ ಅಂತ ಅವನಿಗೆ ಟಿಕೆಟ್ ಮಿಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಅಂತ ಒಂದು ಆರೋಪ ಇದೆ ಸುಭಾಷ್ ನಗರದ ಮಲ್ಲೇಶು ಅದೇ ಕಾರಣಕ್ಕೆ ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಸೇರಿದ್ರು ಬಟ್ ಅವ್ರು ಕಾರ್ಪೊರೇಟರ್ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಸೊ ಹಾಗಾಗಿ ಸೀನಿಯರ್ ರಾಜಕಾರಣಿ ಅಂತ ಅನಿಸೋದ್ರಲ್ಲಿ ಸತ್ಯನಾರಾಯಣ್ ಇದೀಗ ಕಾಂಗ್ರೆಸ್ನ ಹಿರಿಯ ಕಾರ್ಪೊರೇಟರು ದತ್ತಾತ್ರೇಯ ವಾರ್ಡ್ನವರು ಸೊ ಹೀಗಾಗಿ ದಿನೇಶ್ ಗುಂಡೂರಾವ್ ತನ್ನ ಸುತ್ತಮುತ್ತ ಇರೋರ್ತಕ್ಕಂಥ ಯಾರು ನನ್ನ ಕಾಂಪಿಟೇಟರ್ ಆಗ್ತಾನೆ ಅವ್ರನ್ನ ಬೆಳೆಯೋಕೆ ಬಿಡಲ್ಲ ಅವ್ರನ್ನ ತುಳಿತಾರೆ ಅಂತ ಆಪಾದನೆ ಇದೆ ಬಟ್ ಬಿಜೆಪಿ ವಿಚಾರಕ್ಕೆ ಬಂದಾಗ ಸಪ್ತಗಿರಿಗೌಡರಿಗೆ ಇದು ಎರಡನೇ ಅಗ್ನಿ ಪರೀಕ್ಷೆ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಸೋತಿದ್ದಾರೆ ಯಾರೂ ಅಂದ್ಕೊಂಡಿರಲಿಲ್ಲ ಮೂವತ್ತೇಳು ಸಾವಿರ ಮತಗಳ ಪಡಿತಾರೆ ಅಂತ ಯಾಕಂದ್ರೆ ರಣ್ಯಾರ ವಿ ವಿ ಸ್ವಾಮಿ ಆಗ್ಬೋದು ಅಂತಿತ್ತು ಯಾಕಂದರೆ ಅವರು ಮೂವತ್ತಾರು ಸಾವಿರ ಜೆ ಡಿ ಎಸ್ ಮೂವತ್ತೇಳು ಸಾವಿರ ಬಿ ಜೆ ಪಿ ತುಂಬ ಏನು ವ್ಯತ್ಯಾಸಗಳೇನಿಲ್ಲ ಆದರೆ ಬಿ ಟಿ ಎಸ್ ನಾಗರಾಜು ಬಿನಿಪೇಟೆ ಕಾರ್ಪೊರೇಟರ್ ಐಶ್ವರ್ಯ ನಾಗರಾಜು ಅವರ ತಂದೆ ಏನು ಬಿ ಟಿ ಎಸ್ ನಾಗರಾಜ್ ಏನಿದ್ದಾರಲ್ಲ ಲೀಡ್ರು ಅವರು ಬಿಜೆಪಿ ಬಂದಿರೋ ಕಾರಣ ಮೈನಸ್ ಫೈವ್ ತೌಸಂಡ್ ಜೆ ಡಿ ಎಸ್ ಪ್ಲಸ್ ಬಿ ಜೆ ಪಿ ಫೈವ್ ತೌಸಂಡ್ ಅಂತ ಅಂದ್ಕೊಂಡ್ರು ಲೆಕ್ಕಾಚಾರ ಇದೆ ಬಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ವೇಳೆಗೆ ರಾಜ್ಯದಲ್ಲಿ ಬಿಜೆಪಿ ಏನಿದೆ ಅದಕ್ಕೆ ಆಡಳಿತ ವಿರೋಧಿಯಲ್ಲೇ ವರ್ಕೌಟ್ ಆಗ್ಬೋದು ಅಂತ ಎಲ್ಲ ಅನ್ಕೋತಾರೆ ಆದರೆ ಶೇಕಡ ಎಂಬತ್ತರಷ್ಟು ಮತಗಳು ನಿರ್ಧಾರ ಆಗೋದು ಕಡೆಗಳಿಗೆಯಲ್ಲಿ ಇಲ್ಲಿ ಭಾಳಷ್ಟು ಸ್ಲಮ್ಗಳಿದೆ ದಿನಗುಲಿ ನೌಕರರಿದ್ದಾರೆ ಅವರ ಜೀವನ ವ್ಯವಸ್ಥೆ ಆ ಮಟ್ಟಿಗಿದೆ ಜೊತೆಗೆ ಅಲ್ಲಿ ಚುನಾವಣೆ ನಿರ್ಧಾರ ಆಗದೆ ಬೇರೆ ಬೆಂಗಳೂರಿನಲ್ಲಿ ಚುನಾವಣಾ ಲೆಕ್ಕಾಚಾರಗಳು ಬೇರೆ ಬೇರೆ ಇರುತ್ತೆ ಹಾಗಾಗಿ ಹಳ್ಳಿ ಕಳ ಹಳ್ಳಿಗಳ ಕಡೆ ಬೇರೆ ಇದೆ ಸಿಟಿಯಲ್ಲಿ ಬೇರೆ ಇದೆ ಆ ಸಿಟಿಯಲ್ಲಿ ಮಲ್ಲೇಶ್ವರಮ್ಮು ಬಸವನಗುಡಿ ರಾಜಾಜಿನಗರ ವಿಜಯನಗರ ರಾಜಕಾರಣ ಆದರೆ ಈ ಶಿವಾಜಿನಗರ ಶಾಂತಿನಗರ ಚಾಮರಾಜಪೇಟೆ ಮತ್ತು ಗಾಂಧಿನಗರದ ರಾಜಕಾರಣ ಲೆಕ್ಕಾಚಾರ ಬೇರೆ ಇರುತ್ತೆ ಈ ಹೆಬ್ಬಾಳದ ರಾಜಕಾರಣ ಬೇರೆ ಇರುತ್ತೆ ಸೊ ಹಾಗಾಗಿ ಗಾಂಧಿನಗರದ ಗದ್ದುಗೆಯನ್ನು ಏರಲಿಕ್ಕೆ ಇದೀಗ ಬಿ ಜೆ ಪಿ ಭಾಳ ಶತಾಯಗತಾಯ ಪ್ರಯತ್ನನ ಮಾಡ್ತಾ ಇದೆ ಬಟ್ ಸಪ್ತಗಿರಿ ಗೌಡರು ಯಾವ ಮಟ್ಟಿಗೆ ದಿನೇಶ್ ಗುಂಡೂರಾವ್ ಅವ್ರನ್ನ ಹಿರಿಯ ರಾಜಕಾರಣಿ ದಿನೇಶ್ ಗುಂಡೂರಾವ್ ಅವ್ರನ್ನ ಯಾವ ಮಟ್ಟಿಗೆ ಕಟ್ ಆಗ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಅಟ್ ದಿ ಸೇಮ್ ಟೈಮ್ ವಿ ನಾರಾಯಣ ಸ್ವಾಮಿ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಫಿಕ್ಸ್ ಯಾವುದೇ ಡೌಟ್ ಇಲ್ಲ ಜೆಡಿಎಸ್ ಇಂದ ಇಲ್ಲಿ ಟ್ರಯಾಂಗಲ್ ಫೈಟ್ ಆಗುತ್ತೆ ಯಾಕೆಂದರೆ ಇವತ್ತು ಬಿ ಟಿ ಎಸ್ ನಾಗರಾಜ್ ಅವರು ಜೆಡಿಎಸ್ ಬಿಟ್ಟಿರ್ಬೋದು ಮತ್ತೊಬ್ಬ ಯಾರೋ ಎಸ್ ಸೇರ್ತಾರೆ ಹಿಂಗಾಗ್ತಿರುತ್ತೆ ಟ್ರಯಾಂಗಲ್ ಫೈಟ್ ಆಗುವಂಥ ಸಾಧ್ಯತೆ ಭಾಳ ನಿಚ್ಚಳವಾಗಿದೆ ದಿನೇಶ್ ಗುಂಡೂರಾವ್ ಸಪ್ತಗಿರಿಗೌಡರು ವಿ ಸ್ವಾಮಿ ನಡುವೆ ಅಂಡ್ ನಾಗರಾಜು ತೊಂಬತ್ತೊಂಬತ್ತರಿಂದ ಚುನಾವಣೆಯನ್ನು ಸೋತು 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 ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಈಗ ಬಟ್ ಫೈಟ್ ಇರೋದು ಗಾಂಧಿನಗರದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಬೆಂಗಳೂರಲ್ಲಿ ದಾಸಹಳ್ಳಿನಲ್ಲಿ ಜೆ ಡಿ ಎಸ್ ಶಾಸಕರಿದ್ದಾರೆ ಗೋಪಾಲಯ್ಯ ಮಹಾಲಕ್ಷ್ಮಿ ಅವರು ಜೆಡಿಎಸ್ ಶಾಸಕರಿದ್ದರು ಅವರು ಕೈ ಕೊಟ್ಟು ಬಿಜೆಪಿ ಸೇರ್ಕೊಂಡಿದ್ದಾರೆ ಹಾಗೆ ನೋಡ್ರೆ ಇನ್ನು ಜಮೀರ್ ಅಹಮದ್ ಖಾನ್ ಜೆ ಡಿ ಎಸ್ ಶಾಸಕರಿದ್ದರು ಅವರು ಕಾಂಗ್ರೆಸ್ಸಲ್ಲಿದ್ದಾರೆ ಭಾಳ ಎರಡು ಸಾವಿರದ ಹದಿಮೂರರಲ್ಲಿ ಹದಿನೆಂಟರ ಸಂದರ್ಭದಲ್ಲಿ ವ್ಯತ್ಯಾಸ ಆಯಿತು ಅಖಂಡ ಶ್ರೀನಿವಾಸಮೂರ್ತಿ ಜೆ ಡಿ ಎಸ್ ಶಾಸಕರಿದ್ದರು ಅವ್ರು ಬಿಟ್ಟು ಹೋದರು ಹನುಮಂತೇಗೌಡರು ಜೆ ಡಿ ಎಸ್ನಲ್ಲಿದ್ದಾರೆ ಯಲಂಕದ ಭಾಗದಲ್ಲಿ ಸಹ ಜೆ ಡಿ ಎಸ್ ಸ್ಟ್ರಾಂಗ್ ಆಗಿದೆ ಆರ್ ಆರ್ ನಗರ ರಾಮಚಂದ್ರ ಜೆ ಡಿ ಎಸ್ನ ಕಂಟೆಸ್ಟ್ ಮಾಡಿ ಹೆಚ್ಚು ಓಟ್ ಪಡೆದಿದ್ದರು ಅವ್ರೀಗ ಬಿಜೆಪಿ ಇದ್ದಾರೆ ಸೊ ಹಾಗೆ ನೋಡಿದ್ರೆ ಜೆ ಡಿ ಎಸ್ಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಇನ್ನೊಂದಷ್ಟು ನಿರೀಕ್ಷೆಗಳನ್ನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇರತಕ್ಕಂಥ ಕ್ಷೇತ್ರ ಅಂದರೆ ಅದು ಗಾಂಧಿನಗರ ಸೊ ಹಾಗಾಗಿ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಅವರ ಆದಿ ಮೊದಲಿನಂತೆ ಈಸಿ ಇಲ್ಲ ಬಿಕಾಸ್ ಆಫ್ ಪಿ ಸಿ ಮೋಹನ್ ಎಂ ಪಿ ದರ ಬಡಪ್ಪ ಅಂತ ಜನ ಹೆಂಗಿದ್ರು ಎಂ ಪಿ ಎಮ್ ಎಲ್ ಎ ದಿನೇಶ್ ಗುಂಡೂರಾವ್ ಮಾಡೋಣ ನನ್ನ ಮನಸ್ಥಿತಿ ಇತ್ತು ಬಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಗುಂಡೂರಾವು ತೊಂಬತ್ತೊಂಬತ್ತರಲ್ಲಿ ಒಂದು ಸಾವಿರ ಹೋಟೆಲ್ ಗೆಲ್ತಾರೆ ನಾಲ್ಕಕ್ಕೆ ಬಂದು ಬರೋ ವೇಳೆಗೆ ಅವರಾಗಲೇ ಇಪ್ಪತ್ತ ಎಂಟು ಸಾವಿರ ಹೋಟೆಲ್ ಗೆಲ್ತಾರೆ ಎರಡು ಸಾವಿರದ ಎಂಟರಲ್ಲಿ ಪಿ ಸಿ ಮೋನ ಅಪೋಸಿಟು ದಿನೇಶ್ ಗುಂಡೂರಾವ್ ಅವರು ಇಲ್ಲಿ ಏಳು ಸಾವಿರ ಓಟಲ್ ಗೆಲ್ತಾರೆ ಎರಡು ಸಾವಿರದ ಹದಿಮೂರರ ವೇಳೆಗೆ ಇಪ್ಪತ್ತ ಎರಡು ಸಾವಿರ ಗೆಲ್ತಾರೆ ಅದು ಎರಡು ಸಾವಿರದ ಹದಿನೆಂಟರ ವೇಳೆಗೆ ಹತ್ತು ಸಾವಿರ ಲೀಡ್ ಬಂದರೆ ಲೀಡ್ ಕಡಿಮೆ ಆಯಿತು ಮತ್ತೆ ಡೌನ್ ಫಾಲಿಂಗ್ ಬಂತು ಅದು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಮತ್ತೆ ಆಯ್ಕೆ ಆಗುವತ್ತ ಎನ್ ನೀಡ್ತಾರ ಇಲ್ಲ ಸಪ್ತಗಿರಿಗೌಡರು ವಿಧಾನಸಭೆ ಮೆಟ್ಟಲೇ ಇರ್ತಾರ ಅಥವಾ ವಿ ಸ್ವಾಮಿ ಮೆಟ್ಟಲೇ ಇರ್ತಾರ ಅನ್ನೋ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ಇರುವ ಲೆಕ್ಕಾಚಾರಗಳು ನಿಮ್ಗೆ ಹೇಳಿದ್ದೀವಿ ಅದನ್ನು ಹೊರ್ತುಪಡಿಸಿದ್ರೆ ನಿಮಗೇನೋ ಗೊತ್ತಿರುತ್ತೆ ಇಲ್ಲ ಸಮಥಿಂಗ್ ಹಿಂಗೆ ಆಗ್ಬೋದು ಅಂತ ಹಾಗಾಗಿ ನಿಮ್ಮ ಒಪಿನಿಯನ್ ಹೇಳಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಗದ್ದೆಗೆ ಯಾರು ಪಾಲಾಗುತ್ತೆ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಅವ ಬಿ ಜೆ ಪಿಯ ಗೌಡ್ರ ಜೆ ಡಿ ಎಸ್ನ ವಿ ನಾರಾಯಣ ಸ್ವಾಮಿಯವರ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಯಾರಾಗ್ತಾರೆ ಎಮ್ ಎಲ್ ಎ ವಿಶೇಷ ಸಂಚಿಕೆ ಇವತ್ತಿನ ಗಾಂಧಿನಗರ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ